ಪತ್ರದಲ್ಲಿ ಹಾಕುವ ಹೊತ್ತಿಗೆ ನನ್ನ ಸನ್ಮಿತ್ರ ಯಾವಾಗಲೂ ಜೊತೆಗೆ ನಾವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರು, ವಾಸ್ತವರು ಕೇಳಿದರು ಅವರ ಬಗ್ಗೆ ಏನು ವಿಶೇಷಣವನ್ನು ಹಾಕಬಹುದು ಅಂತ. ಆವಾಗ ನಾನು ಪಕ್ಕನೆ ಹೇಳಿಬಿಟ್ಟೆ ಅದಕ್ಕೆ, ಯಾಕಂದರೆ ಬಹಳ ಸುಲಭ, ಅವರನ್ನು ದ್ರೋಣಾಚಾರ್ಯ ಅಂತಲೇ ಕರೆದು ಬಿಡೋಣ ಎನ್ನುವ ಹಾಗೆ. ಯಕ್ಷಗಾನ ಕ್ಷೇತ್ರದ, ಯಕ್ಷಗಾನ ರಂಗದ ದ್ರೋಣಾಚಾರ್ಯ ಅವರು. ಯಾಕೆ ದ್ರೋಣಾಚಾರ್ಯ ಅಂತ ಕೇಳಿದರೆ ಅದಕ್ಕೂ ವಾಸ್ತವರೇ ಹೇಳ್ತಕ್ಕಂತ ಯೋಚನೆ ಮಾಡಿದೆ ನಾನು. ಯಾಕಂದರೆ ಅವರು ಏನು ಹೇಳದು ಉಳಿಸಿದ್ದಾರೋ ಅದನ್ನು ಹುಡುಕಿ ನಾನು ಹೇಳಬೇಕಿಲ್ಲ. ದ್ರೋಣಾಚಾರ್ಯ ಯಾಕೆ? ದ್ರೋಣಾಚಾರ್ಯರಿಗೆ ನೂರಾರು ಮಂದಿ ಶಿಷ್ಯರು. ನೂರಾರು ಅಂದರೆ ಅದು 106 ಆಗಬಹುದು ಅಥವಾ 106 ಆಗಬಹುದು. ದ್ರೋಣಾಚಾರ್ಯರಿಗೆ 106 ಇದ್ದದ್ದು, 106 ಇರಲಿಲ್ಲ. 105 ಮಂದಿ, 100 ಮಂದಿ ಕೌರವರು, 5 ಮಂದಿ ಪಾಂಡವರು ಮತ್ತು ಒಬ್ಬ ಕರ್ಣ, ಹೀಗೆ 106 ಮಂದಿ ದ್ರೋಣಾಚಾರ್ಯ ಶಿಷ್ಯರು. ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರಿಗೆ ಯಥಾರ್ಥಕ್ಕೂ 106 ಮಂದಿ ಇದ್ದಾರೆ. ವೆಂಕಟರಮಣಯ್ಯ ತಾಳ್ರಿ ಹೇಳ್ತಾರೆ ಅಲ್ಲಿಂದ ಅಷ್ಟು ಮಂದಿ. ಈ ಹೆಚ್ಚು ಕಡಿಮೆ ತುಳು ಭಾಷೆಯನ್ನಾಡುವಂತಹ ಈ ತೆಂಕುತಿಟ್ಟಿನ ಸಮಗ್ರವಾದ ಪ್ರದೇಶ ಅದು. ಸಾಮಾನ್ಯ ನಮ್ಮ ದಕ್ಷಿಣದ ಕಾಸರಗೋಡಿಂದ ಹೆಚ್ಚು ಕಡಿಮೆ ಉಡುಪಿಯವರೆಗೆ, ಆಮೇಲೆ ಈ ಕಡೆಯಲ್ಲಿ ಕಾರ್ಕಳ ಸುಳ್ಯದವರೆಗೆ ಇರುವಂತಹ ತೆಂಕುತಿಟ್ಟಿನ ಪ್ರದೇಶಕ್ಕೆಲ್ಲ ಒಂದು ಯಕ್ಷಗಾನೀಯವಾದಂತಹ ಗುರುಸ್ಥಾನ ಎಲ್ಲ ಈ ಹಿಮ್ಮೇಳದ ಕ್ಷೇತ್ರದಲ್ಲಿ ಅದು ಉಂಟು ಅಂತಾದರೆ ಅದು ಕೇವಲ ಮಾಂಬಾಡಿ ಸುಬ್ರಹ್ಮಣ್ಯ. ಹಾಗಾದರೆ ಉಳಿದವರು ನಿಸ್ಸೀಮರಾದಂತಹ ಕಲಾವಿದರು, ಮದ್ಲೆಗಾರರು, ಚಂಡೆಗಾರರು, ಭಾಗವತರು ಎಲ್ಲವೇ ಖಂಡಿತ ಇದ್ದಾರೆ. ಆದರೆ ಅವರನ್ನು ಅನುಸರಿಸಿದಂತಹ, ಅವರಲ್ಲಿ ಶಿಷ್ಯವೃತ್ತಿಯನ್ನು ಹೊಂದಿರುವಂತಹ, ಅವರಿಂದ ಮತ್ತೆ ಉತ್ಪನ್ನಗೊಂಡಂತಹ, ಬೆಳೆದಂತಹ ಕಲಾವಿದರು ಶಿಷ್ಯರಾಗಿ ಎಷ್ಟು ಮಂದಿ ಅಂತಂದರೆ ನಮಗೆ ಪ್ರತಿಯೊಬ್ಬರ ಬಗ್ಗೆ ಸಾಕಷ್ಟು ಮಂದಿ ಸಿಗುತ್ತಾರೆ. ಆದರೂ ಒಂದಿಷ್ಟು ಅಂತ ಮಿತಿ ಇದೆ, ಒಂದು ಬೆರಳೆಣಿಕೆಯಷ್ಟು. ಆದರೆ ಈ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರ ಶಿಷ್ಯ ವೃಂದ ಅದು ತುಂಬ ವಿಸ್ತಾರವಾದದ್ದು. ಅದಕ್ಕೆ ಅದು ಸಾವಿರಾರು ಯಥಾರ್ಥಕ್ಕೂ, ಅದಕ್ಕೆ ಮಿತಿಯನ್ನು ಹೇಳುವಂತಿಲ್ಲ. ಹಾಗಾಗಿ ಯಾವುದೇ ಊರಲ್ಲಾದರೂ ಅವರ ಸನ್ಮಾನದ ಕಾರ್ಯಕ್ರಮ ನಡೆಯುತ್ತದೆ ಅಂತಾದರೆ ಸಭೆಯಲ್ಲಿ ಜನ ಸೇರಿಯಾರು ಅಂತ ಯೋಚನೆ ಮಾಡಬೇಕಾಗಿಲ್ಲ. ವಾಸ್ತವರು ಈ ಕೋವಿಡಿನ ಟೈಮಿನಲ್ಲಿಯೂ ಕೂಡ ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಕೇವಲ ಕಾರ್ಯಕ್ರಮದ ದೃಷ್ಟಿಯಿಂದ ಮಾಡುವುದೇ, ಜನ ಬೇಡುವೇ ಅಂತ ಹೇಳಿದರೆ ಇಲ್ಲಿ ಬಂದ ಮೇಲೆ ಕಾಣ್ತದೆ. ಸುಬ್ರಹ್ಮಣ್ಯ ಭಟ್ರ ಸನ್ಮಾನಕ್ಕೆ ಅದಕ್ಕೆ ಪ್ರತ್ಯೇಕವಾಗಿ ಬಂದು ನಮ್ಮ ಶ್ರೀಮಂತ ವೆಂಕಟರಮಣ ಇದ್ದಾಳು. ಅಂತೆಯೇ ನಮ್ಮ ಎಸ್ ಎನ್ ಭಟ್ರು ಇದ್ದಾರೆ, ಅವರು ಕಲಾವಿದರು. ಶಿವಪ್ರಸಾದ್ ಇದ್ದಾರೆ, ರಾಮಹೊಳ್ಳ ಇವರೆಲ್ಲ ಅಂದರೆ ಎಲ್ಲೇ ಹೋದರೂ ಕೂಡ ಆಯಾ ಊರಲ್ಲಿ ಪ್ರತ್ಯೇಕವಾಗಿ ಅವರಿಂದ ಅಭ್ಯಾಸ ಮಾಡಿದಂತಹ ಶಿಷ್ಯರು ಆ ಊರುಗಳಲ್ಲಿದ್ದಾರೆ ಖಂಡಿತ. ಆದ್ದರಿಂದ ಅವರಲ್ಲಿ ಕೆಲವರಾದರೂ ಕೂಡ ಅಲ್ಲಿ ಬಾರದೇ ಇರುವುದಿಲ್ಲ. ಅಂತಹ ಸಂಪರ್ಕ ಜಾಲ ಶಿಷ್ಯವೃಂದ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರಿಗೆ ಇದೆ ಎನ್ನುವುದಕ್ಕೆ ಸಾಕ್ಷಿ ಒಂದು 4 ವರ್ಷ ಆಯಿತಾ ಏನೋ, ಒಂದು ದೊಡ್ಡ ಸಮಾವೇಶವೇ ಮಂಗಳೂರು ಪುರಭವನದಲ್ಲಿ, ನಮ್ಮ ಮಂಗಳೂರಿನ ಪುರಭವನದಲ್ಲಿ ಸಮಾವೇಶ ನಡೆದದ್ದು. ಯಾವ ಸಮಾವೇಶ ಅಂತ ಕೇಳಿದರೆ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರ ಶಿಷ್ಯರ ಸಮಾವೇಶ. ಒಂದು ಸಮಾವೇಶ ಮಾಡಬೇಕು ಅಂತಾದರೆ ಒಂದು ಗುರುವಿನ ಶಿಷ್ಯರದು, ಹಾಗಾದರೆ ಶಿಷ್ಯರ ಸಂಖ್ಯೆ ಇಷ್ಟು ಬೇಕು. ಅಷ್ಟು ಉಂಟು, ಈಗಲೂ ಅದು ಬೆಳೆಯುತ್ತಾ ಉಂಟು. ಈಗಲೂ ಅಲ್ಲಲ್ಲಿ ಅವರ ಕ್ಲಾಸ್ಗಳು ನಡೆಯುತ್ತವೆ. ಹಗಲು ಮಧ್ಯಾಹ್ನ ಒಂದು ಕಡೆ ಆದರೆ ಸಂಜೆ ಇನ್ನೊಂದು ಕಡೆಗೆ, ಬೆಳಗ್ಗೆ ಮತ್ತೊಂದು ಕಡೆಗೆ, ಒಂದು ಕಡೆ ಕ್ಲಾಸ್ ಮುಗಿಸಿ ಇನ್ನೊಂದು ಕಡೆಗೆ, ಅಲ್ಲಿಂದ ಕ್ಲಾಸ್ ಮುಗಿಸಿ ಮತ್ತೊಂದು ಕಡೆಗೆ. ಹೀಗೆ ಹೇಳಿ ಕೇಳಿ ನಮ್ಮ ಈಗ ಯಕ್ಷಗಾನ ಕ್ಷೇತ್ರದಲ್ಲಿರುವಂತಹ ಬಹುಮಂದಿ ಈ ಹೊಸ ತಲೆಮಾರಿನ ಕಲಾವಿದರೆಲ್ಲ, ಅವರಲ್ಲಿ ನಾವು ಗುರುಗಳು ಯಾರು ಅಂತ ಕೇಳಿದರೆ 100ರಲ್ಲಿ 90 ಮಂದಿಯೂ ಕೂಡ ಬೆರಳು ತೋರಿಸುವಂತಹದ್ದು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರ ಕಡೆ. ಅಂದರೆ ನಾವು ಅವರಿಂದ ಕಲಿತದ್ದು ಎನ್ನುವ ಹಾಗೆ. ಒಂದು 2-3-4 ದಶಕಗಳ ಹಿಂದೆ ನಮಗೆ ಹಿಮ್ಮೇಳದ ಕಲಾವಿದರ ಕೊರತೆ ಯಕ್ಷಗಾನ ಕ್ಷೇತ್ರವನ್ನು ಬಹುವಾಗಿ ಬಾಧಿಸ್ತಾ ಇತ್ತು. ಅದು ನಮ್ಮ ವಾಸ್ತವರಿಗೆ ಬಹಳ ಚೆನ್ನಾಗಿ ಗೊತ್ತುಂಟು. ಅಂದರೆ ಆವಾಗಲೇ ನಮ್ಮ ವಿನಾಯಕ ಯಕ್ಷಗಾನ ಮಂಡಳಿ ಇತ್ತು, ವಾರದ ಕಾರ್ಯಕ್ರಮಗಳು, ಬೇರೆ ವಿಶೇಷ ಕಾರ್ಯಕ್ರಮಗಳು, ಹಿಮ್ಮೇಳಕ್ಕೆ, ಚೆಂಡೆಗೆ, ಮದ್ದಳೆಗೆ, ಭಾಗವತಿಕೆಗೆ ನಾವು ಹುಡುಕಬೇಕಾಗಿತ್ತು ಸರಿಯಾದಂತಹ ಮಂದಿಯನ್ನು. ಅದು ಆವಾಗ ನಮಗೆ ಒಬ್ಬೊಬ್ಬರೇ ಸಾಕಾಗ್ತಾ ಇತ್ತು. ಆದರೆ ಈಗಿನ ಕಾಲಘಟ್ಟದಲ್ಲಿ ಅದು ಹಾಗೂ ಅಲ್ಲ. ಒಂದೇ ರಾತ್ರಿ ಆಟಕ್ಕೆ
ನಾಲ್ಕು ಮಂದಿ ಭಾಗವತರು ಅದೇ ರೀತಿಯಲ್ಲಿ ಮದುವೆಗಾದರೂ ಬೇಕು ಅಂತಂದರೆ ಅವರಲ್ಲಿ ಎಲ್ಲಿಂದ ಸಿಗುತ್ತಾರೆ? ನಮ್ಮ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು ಅಲ್ಲದೇ ಹೋಗಿದ್ದರೆ ಈಗ ಇಷ್ಟು ಮಂದಿ ಕಲಾವಿದರು ನಮಗೆ ಕಾಣ ಸಿಗ್ತಾ ಇದ್ರೆ ಎನ್ನುವುದು ಪ್ರಶ್ನೆಯಾಗಿಯೇ ಉಳಿದಿತ್ತು. ಬೇರೆ ಬೇರೆ ಬಗೆಯಲ್ಲಿ ಉತ್ಸಾಹ ಇದ್ದವರು ಕಲಿಯುವುದಿಲ್ಲ ಎನ್ನುವುದಲ್ಲ, ಆದರೆ ಅದಕ್ಕೆ ಅನುಕೂಲ್ಯವನ್ನು ಒದಗಿಸಿಕೊಡಬೇಕು ಅಂತಾದರೆ ಅಂತಹ ಸನ್ನಿವೇಶಗಳು ಕೂಡ ತನ್ನಿಂತಾನೇ ನಿರ್ಮಾಣವಾಗಬೇಕು. ಇವರು ಊರೂರಲ್ಲಿ ಬೇರೆ ಬೇರೆ ಸಂಘಗಳ ಆಶ್ರಯಗಳಲ್ಲಿ ಕ್ಲಾಸುಗಳನ್ನು ತರಗತಿಗಳನ್ನು ಅವರು ಮಾಡಿದ್ದರಿಂದ ಅಷ್ಟು ಸಂಖ್ಯೆಯಲ್ಲಿ ನಮಗೀಗ ಸಿಗುತ್ತಾರೆ ಬೇಕಾದ ಹಾಗೆ. ಮತ್ತೆ ಹಾಗೆ ಸಿಗುವಂತಹವರೆಲ್ಲ ಹೆಚ್ಚು ಕಡಿಮೆ ನುರಿತವರೇ, ಒಳ್ಳೆಯ ಕೈಗಳೇ. ಇವರಿಂದ ತಯಾರಾದಂತಹ ಶಿಷ್ಯರು ಅದರಲ್ಲಿ ಮತ್ತೆ ನಾವು ಕೇಳುವುದಕ್ಕಿಲ್ಲ, ಯೋಚನೆ ಮಾಡುವುದಕ್ಕಿಲ್ಲ, ಆ ಪರಿಪೂರ್ಣತೆ ಅದರಲ್ಲಿ ಸಹಜವಾಗಿಯೇ ಬರುತ್ತದೆ. ಆ ರೀತಿಯಲ್ಲಿ ಅವರ ತರಗತಿಗಳು ಕೂಡ ನಡೆಯುತ್ತವೆ ಎನ್ನುವುದನ್ನು ನಾವು ಹತ್ತಿರದಿಂದ ಕಂಡವು. ಒಂದರ್ಥದಲ್ಲಿ ನಾನು ಅವರ ಶಿಷ್ಯನೇ, ಅಂದರೆ ಅವರಿಂದ ಮದ್ದಳೆಯೋ ಅಥವಾ ಯಾವ ಭಾಗವತಿಕೆ ಪಾಠ ಆ ಬಗೆಯಲ್ಲಿ ಹೇಳಿಸಿಕೊಳ್ಳಿಲ್ಲ. ಆದರೆ ನಾವು ರಂಗಸ್ಥಳದಲ್ಲಿ ಮುಮ್ಮೇಳದಲ್ಲಿ ವೇಷ ಹಾಕಿ ಪ್ರದರ್ಶನವನ್ನು ನೀಡಬೇಕು ಅಂತಾದರೆ ಅದಕ್ಕೆ ಸರಿಯಾದಂತಹ ಮಾರ್ಗದರ್ಶನ ನೀಡುವವರು ಕೇವಲ ಭಾಗವತರು ಮಾತ್ರ ಅಲ್ಲ, ಜೊತೆಗೆ ಮದ್ದಳೆಗಾರರು ಕೂಡ. ನಮಗೆ ಹತ್ತಿರದ ಮಿತ್ರನಡಕ ಅವರ ಊರು ಮಾಂಬಾಡಿ ಎನ್ನುವಂತಹ ಸ್ಥಳ ಇರುವುದು ಮಿತ್ನಡಕದಲ್ಲಿ. ನನ್ನದು ಪುಣಿಜ, ನಮ್ಮದೊಂದು ಯಕ್ಷಗಾನ ಸಂಘ ಇತ್ತು. ನಾವು ಅದರಲ್ಲಿ ಹೊಸದಾಗಿ ಪ್ರವೇಶ ಮಾಡಿ ಈ ಆಟಗಳನ್ನೆಲ್ಲ ಆಡುವಂತಹ ಸಂದರ್ಭದಲ್ಲಿ ನಮಗೆ ಭಾಗವತರು, ತೆಕ್ಕವೈರು, ತಿರುಮಲೇಶ್ವರ ಶಾಸ್ತ್ರಿಗಳು, ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರ ಮನೆ ಅಲ್ಲಿಂದ ಕೂಗಳತೆ ಅಷ್ಟೇ, ಅಷ್ಟು ಹತ್ತಿರ. ಮತ್ತು ಆ ಕಾಲದಲ್ಲಿ ನಾವು ಫೋನ್ ಮಾಡಿ ಅಥವಾ ಈ ರೀತಿಯಲ್ಲ, ಒಂದು ಆಟ ಆಗಬೇಕು ಅಂತಾದರೆ ನೇರ ಹೋಗುವುದು, ಮೊದಲು ಭಾಗವತರಲ್ಲಿಗೆ ಹೋಗುದು, ಮತ್ತಿಬ್ಬರಲ್ಲಿಗೆ ಹೋಗುದು, ಅವರನ್ನು ಫಿಕ್ಸ್ ಮಾಡಿಯೇ ಬರುವಂಥ. ಅವರಿರುವರು ಇದ್ದಾರೆ ಅಂತಂದರೆ ನಮ್ಮ ಆಟ ಸಕ್ಸಸ್ ಎನ್ನುವುದೇ ಲೆಕ್ಕ. ಕಾರಣ ಏನು ಅಂತಂದರೆ ಆ ಬಗೆಯಲ್ಲಿ ನಿರ್ದೇಶನ ಕೊಟ್ಟು ಅವರು ನಮ್ಮನ್ನು ರಂಗದ ಮೇಲೆ ಕುಣಿಸ್ತಾ ಇದ್ದರು. ನನಗೆ ಇವತ್ತೂ ನೆನಪಿದೆ ಕೆಲವು ವಿಶಿಷ್ಟವಾದಂತಹ ಪಾತ್ರಗಳು, ಗದಾಯುದ್ಧದ ಕೌರವ, ಅದು ದುರಂತ ಕೌರವ, ಮತ್ತು ಕಂಸ ವಧೆಯಲ್ಲಿ ಆ ಕಂಸನ ಕನಸಿನ ಭಾಗ, ಮತ್ತು ಭಸ್ಮಾಸುರ ಮೋಹಿನಿಯ ಭಾಗಗಳು, ಅದೆಲ್ಲ ಯಶಸ್ಸು ಪಡೆಯುತ್ತಾ ಇದ್ದದ್ದು ಕೇವಲ ತೆಂಕಬೈಲು ಭಾಗವತರ ಪದ್ಯದಲ್ಲಿ ಮಾತ್ರ ಅಲ್ಲ, ಇವರು ತಮ್ಮ ಚೆಂಡೆಯಲ್ಲಿ ಅದಕ್ಕೆ ಕೊಡ್ತಾ ಇದ್ದಂತಹ ನವಿರಾದ ಆ ನುಡಿಗಳಿಂದ, ಆ ಸಾಥ್ ಅವರು ಕೊಡ್ತಾ ಇದ್ದದ್ರಿಂದ ನಮಗೆ ರಂಗದ ಮೇಲೆ ಅಷ್ಟು ಸುಖವಾಗುತ್ತಾ ಇತ್ತದು. ಇದು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರ ಚೆಂಡೆಗೆ ಕುಣಿದಂತಹ, ರಂಗಸ್ಥಳದಲ್ಲಿ ವೇಷವನ್ನು ನಿರ್ವಹಿಸಿದಂತಹ ಹೆಚ್ಚು ಕಡಿಮೆ ಎಲ್ಲರ ಅಭಿಪ್ರಾಯ ಅಂತ ನನಗೆ ಗೊತ್ತು. ಯಾಕಂದರೆ ಕೆಲವು ಪ್ರಸಿದ್ಧ ವೇಷಧಾರಿಗಳು ಕೂಡ ಅವರಲ್ಲಿ ಅಣ್ಣರೇ ಈ ರೀತಿಯಿಂದ ಎನ್ನ ವೇಷ ಇನ್ನಿ ರೈಸಂದಿರಲಿ ಲೆಕ್ಕ ಅಂತ ಹೇಳುವವರು. ಅಂದರೆ ಸ್ವಲ್ಪ ಹೆಜ್ಜೆಗಾರಿಕೆಯಲ್ಲಿ ನನ್ನ ಹಾಗೆ ನನಗೆ ಕುಣಿತ ಸರಿಯಾಗಿ ಗೊತ್ತಿಲ್ಲ, ಆದರೂ ಆ ರಂಗದ ಮೇಲೆ ಕುಣಿಯುವ ಸಂದರ್ಭದಲ್ಲಿ ಅದು ಗೊತ್ತಾಗಲಿಕ್ಕೇ ಇಲ್ಲ. ಆ ರೀತಿಯಲ್ಲಿ ಮರುತ ಸಂಭವ ನಿಂತು ಮೋದರಿಸಿ ಅಂತ ಆ ನಿಧಾನವಾಗಿ ಹಿಂದಿನ ಕಣ 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 ಅದು ಆ ತಕ್ಷಣದಲ್ಲಿ ಬರ್ತದೆ. ಅವಾಗ ನಮಗೆ ಎಲ್ಲರಿಂದಲೋ ಅದಕ್ಕೆ ತಕ್ಕಂತೆಯೇ ಒಂದು ನಡೆ ನಮ್ಮ ಮನಸ್ಸಿನಲ್ಲಿ ಸಹಜವಾಗಿಯೇ ಉಂಟಾಗುತ್ತದೆ, ನಾವು ಹೆಜ್ಜೆಗಳನ್ನು ಹಾಕುವುದಕ್ಕೆ ತೊಡಗುತ್ತೇವೆ. ಇದು ಈ ರೀತಿಯದಾದಂತಹ ಒಂದು ಸಂಬಂಧ ಆ ರಂಗದಲ್ಲಿ ಉಂಟಾಗುತ್ತದೆ. ಒಬ್ಬ ಉತ್ತಮವಾದಂತಹ ಹಿಮ್ಮೇಳವಾದಕ, ಒಬ್ಬ ಒಳ್ಳೆಯ ಭಾಗವತ ಇದ್ದ ಅಂತಂದರೆ ನಾವು ಆ ಹಿಮ್ಮೇಳವಾದಕನನ್ನು ಆ ಹೊತ್ತಿನಲ್ಲಿ, ನಾನು ಆವಾಗ ಇನ್ನೂ ವೇಷಗಳನ್ನು ಆರಂಭ ಮಾಡ್ತಾ ಇದ್ದಂತಹ ಸಮಯ, ಆಮೇಲೆ ಈ ಕಡೆಗೆ ನಾನು ಬಂದದ್ದು, ಅವರಿಂದ ಆ ಬಗೆಯಲ್ಲಿ ತರಬೇತಿ ಪಡೆದವನು ನಾನು. ನಾನು ನಿಜವಾಗಿಯೂ ತೆಂಕಬೈಲು ತಿರುಮಲೇಶ್ವರ ಶಾಸ್ತ್ರಿಗಳನ್ನು ಮತ್ತು ಮಾಂಬಾಡಿ ಸುಬ್ಬಣ್ಣನನ್ನು ಆ ದೃಷ್ಟಿಯಿಂದ ಯಾವತ್ತೂ ಮರೆಯುವುದಕ್ಕಿಲ್ಲ. ಒಂದು ವೇಷವನ್ನು ಮಾಡುವಂತಹ ಒಂದು ವಿಶ್ವಾಸ, ಆ ಕಾನ್ಫಿಡೆನ್ಸ್ ಬಂದಿದೆ ಅಂತಂದರೆ ಅದಕ್ಕೆ ಕಾರಣ ಇವರೇ. ಅದರ ಜೊತೆಗೆ ಅವರು ಇವತ್ತು ಹೇಳುತ್ತಾರೆ ಬೇರೆ ಕೆಲವು ಪ್ರಸಂಗಗಳನ್ನು, ನಾವು ಕೆಲವು ಅಪರೂಪದ ಪ್ರಸಂಗಗಳು, ಹವ್ಯಾಸಿಗಳು ಆಡದೇ ಇರುವಂತಹ ಪ್ರಸಂಗಗಳನ್ನು ನಾವು ಆಡ್ತಾ ಇದ್ದೇವೆ. ನಾವು ನಳದ ಮಯಂತಿ ಆಡಿದ್ದೇವೆ, ನಾವು ಸತ್ಯ ಹರಿಶ್ಚಂದ್ರ ಆಡಿದ್ದೇವೆ, ಅದರಲ್ಲಿ ಹರಿಶ್ಚಂದ್ರನ ಪಾತ್ರ ನಾನು ಮಾಡಿದ್ದೇನೆ, ನಳನ ಪಾತ್ರ ಮಾಡಿದ್ದೇನೆ. ಆ ಪಾತ್ರಗಳನ್ನು ಅವರು ನೆನಪಿಸಿಕೊಳ್ತಾ ಇದ್ದಾರೆ. ಅಂದರೆ ಆ ಪಾತ್ರಗಳು ಅದು ಕೇವಲ ಯಕ್ಷಗಾನದ ನಾಟ್ಯದಲ್ಲಿ ವಿಜೃಂಭಿಸುವಂತಹ ಪಾತ್ರಗಳಲ್ಲ,
ಆದರೆ ಆ ಪಾತ್ರದ ಒಳ ಪ್ರವೇಶಿಸಿ ರಂಗದಲ್ಲಿ ಅಭಿನಯಿಸಬೇಕಾದಂತಹ ಪಾತ್ರಗಳು. ಹಾಗೆ ಅಭಿನಯಿಸುವುದಕ್ಕೆ ಪೂರಕವಾಗಿ ನಮಗೆ ಹಿರಿಮೆಗಳ ಸಾಥ್ ಕೊಡದೇ ಹೋದಾಗ ಅದು ಕಷ್ಟ ಆಗ್ತದೆ, ಪಾತ್ರ ಫೇಲ್ ಆಗ್ತದೆ. ಅದಾಗುವುದಕ್ಕೆ ಬಿಡ್ತಾ ಇರಲಿಲ್ಲ ಅವರು ಮತ್ತು ಇವರೂ ಕೂಡ. ಹಾಗಾಗಿ ನಾನು ಸದಾ ಇವರಿಗೂ ಋಣಿಯಾಗಿದ್ದೇನೆ. ಆ ದೃಷ್ಟಿಯಿಂದ ನನಗೂ ಅವರು ಗುರುಸ್ಥಾನದಲ್ಲೇ ಇದ್ದಾರೆ. ಕ್ಲಾಸುಗಳನ್ನು ಹಲವು ಕಡೆಗಳಲ್ಲಿ ಮಾಡಿದ್ದಾರೆ. ಅದು ಅವರ ಕ್ಲಾಸನ್ನು ಒಂದು ಬಗೆಯಾದದ್ದಲ್ಲ. ಕಾಣಲಿಕ್ಕೆ ಜೀವ ಸಣ್ಣದು ಅಲ್ಲದ ಸುಬ್ಬಣ್ಣ ಕಾಣುವುದಕ್ಕೆ. ಆದರೆ ಈ ಕ್ಷೇತ್ರದಲ್ಲಿ ಅವರದ್ದು ತ್ರಿವಿಕ್ರಮಾವತಾರ, ವಾಮನ ಬೆಳೆದು ನಿಂತ ಹಾಗೆ. ತ್ರಿವಿಕ್ರಮ ಅಂದರೆ ಮೂರು ಹೆಜ್ಜೆ ಉಂಟು, ಅದರಲ್ಲಿ ಮೂರು ವಿಧವಾಗಿ ಉಂಟು. ಮತ್ತು ಈ ಹಿಮ್ಮೇಳದಲ್ಲಿಯೂ ಕೂಡ ಅದು ಮೂರು ವಿಧವಾಗಿ ಅದು ಉಂಟಲ್ಲ, ಅದರಲ್ಲಿ ಭಾಗವತಿಕ ಉಂಟು, ಅದರಲ್ಲಿ ಮದ್ದಳೆ ಉಂಟು, ಅದರಲ್ಲಿ ಚೆಂಡೆ ಉಂಟು. ಆ ಮೂರನ್ನು ಕೂಡ ಸಮರ್ಥವಾಗಿ ಮಾಡಬಲ್ಲವರು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು. ಅತಿ ಉತ್ತಮವಾಗಿ ಭಾಗವತಿಕೆಯನ್ನು ಮಾಡುವ ಸಾಮರ್ಥ್ಯ ಅವರಿಗಿದೆ. ಆದರೆ ಭಾಗವತನಿಗೆ ಬೇಕಾದಂತಹ ಕಂಠ ಸಿರಿ ಸ್ವಲ್ಪ ಕೊರತೆ ಇದ್ದದ್ರಿಂದ ಅವರು ಈ ಚೆಂಡೆ ಮದ್ದಳೆಗಳಲ್ಲಿ ವಿಶೇಷವಾಗಿ ಮುಂದಕ್ಕೆ ಬರುವ ಹಾಗಾಯಿತು. ಹಾಗೆಂತ ಅವರಿಂದ ಕಲಿತ ಭಾಗವತರು ಅತ್ಯಂತ ಪ್ರಸಿದ್ಧರಾದವರಿದ್ದಾರೆ. ಸಿರಿಬಾಗಿಲು ರಾಮಕೃಷ್ಣಮಯ್ಯ ಇದ್ದಾರೆ, ಪಟ್ಲ ಸತೀಶ್ ಶೆಟ್ಟಿ ಇದ್ದಾರೆ. ಇವರಿಂದ ಇವರಿಂದಲೇ ಭಾಗವತಿಕೆಯನ್ನು ಅಭ್ಯಾಸ ಮಾಡಿದಂತಹ ಕಲಾವಿದರು ಒಳ್ಳೆ ಮದ್ದಳೆಗಾರರು ತಯಾರಾಗಿದ್ದಾರೆ, ಒಳ್ಳೆ ಚೆಂಡೆಯವರು ತಯಾರಾಗಿದ್ದಾರೆ. ಹೀಗೆ ಅವರು ಪ್ರಸಿದ್ಧರಾಗಿ ನಾವು ಈ ಹೊತ್ತು ಯಾರನ್ನು ಕಾಣುತ್ತೇವೋ ಅವರಲ್ಲಿ ಬಹುಮಂದಿ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರ ಶಿಷ್ಯ ವೃತ್ತಿಯನ್ನು ಅನುಸರಿಸಿದವರೇ, ಶಿಷ್ಯ ವೃತ್ತಿಯನ್ನು ಹೊಂದಿದವರೇ. ಅದಕ್ಕೆ ಅನುಕೂಲವಾಗಿ ಅವರು ತಮ್ಮ ವ್ಯವಸಾಯದ ತಿರುಗಾಟವನ್ನು ಕೂಡ ಬಹಳ ಬೇಗನೆ ನಿಲ್ಲಿಸಿದರು. ಅವರು ಒಟ್ಟು ಮಾಡಿದ್ದು 20 ತಿರುಗಾಟವಷ್ಟೆ. ಆದರೆ ಪ್ರಸಿದ್ಧ ಮೇಳಗಳು ಕಟೀಲು ಮೇಳದಲ್ಲಿ ತಿರುಗಾಟ ಮಾಡಿದ್ದಾರೆ. 14ನೇ ವರ್ಷಕ್ಕೆ ಚೆಂಡೆ ಹಿಡಿದಿದ್ದಾರೆ ಕಟೀಲು ಮೇಳದಲ್ಲಿ. 14ನೇ ವರ್ಷ ಇವತ್ತವರೆಗೆ 49ನೇ ಇಸವಿ ಅಂದರೆ ಸುಮಾರು 71-72 ಅಲ್ವಾ, ಅಂದರೆ ಸುಮಾರು ಎಷ್ಟು 60 ವರ್ಷಗಳ ಕಲಾ ವ್ಯವಸಾಯ. 60 ವರ್ಷ ಎನ್ನುವುದು ಒಂದು ಅವಧಿ, ಒಂದು ಪಕ್ವತೆಯನ್ನು ತರುವಂತಹ ಒಂದು ಸಂಖ್ಯೆ 60. ಆ 60 ವರ್ಷವನ್ನು ಕಲಾ ಕ್ಷೇತ್ರದಲ್ಲಿ ಅವರು ಪೂರೈಸಿದ್ದಾರೆ. ಆದರೆ ಅದರಲ್ಲಿ 20 ವರ್ಷ ಮಾತ್ರ ಅವರ ಯಥಾರ್ಥವಾದ ಮೇಳದ ವ್ಯವಸಾಯ ತಿರುಗಾಟ ಕಟೀಲು ಮೇಳದಲ್ಲಿ, ಮತ್ತು 8-9 ವರ್ಷ ಧರ್ಮಸ್ಥಳ ಮೇಳದಲ್ಲಿ. ಅದು ಅವರ ನಿಜವಾದ ಉಚ್ಛ್ರಾಯ ಕಾಲ, ಯಾಕಂದರೆ ಕಡತೋಕ ಮಂಜುನಾಥ ಭಾಗವತರು ಆ ಧರ್ಮಸ್ಥಳ ಮೇಳದಲ್ಲಿ ಇದ್ದಂತಹ ಸಂದರ್ಭ. ಎಲ್ಲ ಪ್ರಸಿದ್ಧ ಕಲಾವಿದರು ಆವಾಗಿನ ಆಟಗಳ ಬಗೆಯೇ ಬೇರೆ, ಆ ಹೊತ್ತಿನಲ್ಲಿ ರಂಜಿಸಿದವರು ವೇದಿಕೆಯಲ್ಲಿದ್ದುಕೊಂಡು. ಮತ್ತು ಕದ್ರಿ ಮೇಳದಲ್ಲಿದ್ದರು ಮುಲ್ಕಿ, ಆಮೇಲೆ ಕೂಡಲು ಮೇಳ, ಹೀಗೆ ಅನೇಕ ಮೇಳಗಳು. ಆ ನಂತರ ಅವರು ಅದನ್ನು ಬಿಟ್ಟು ಕೇವಲ ಈ ಯಕ್ಷಗಾನದ ಶಿಕ್ಷಣ ಕ್ಲಾಸು ಮಾಡುವುದನ್ನೇ ವೃತ್ತಿಯನ್ನಾಗಿ ಅವಲಂಬಿಸಿದರು. ಆ ಹೊತ್ತಿಗೆ ಕಂಡು ಹೋಗಿತ್ತು ಅವರಂತಹ ಓರ್ವ ಕಲಾವಿದರು. ಅದು ಕೂಡ ಅದೇ ಈಗಾಗಲೇ ನಾನು ಹೇಳಿದ ಹಾಗೆ, ಆ ಚೆಂಡೆಯಲ್ಲಿ ಬರುವಂತಹ ಪೆಟ್ಟುಗಳು ಅದು ನಿಜವಾಗಿಯೂ ಚೆಂಡೆ ಬಡಿಯುವುದೋ ಅಲ್ಲ ಚೆಂಡೆ ಬಾರಿಸುವುದೋ ಅಲ್ಲ, ನಾವೆಲ್ಲ ಹೇಳ್ತಾ ಇದ್ದಂತ ಹಾಗೆ ಅವ ಚೆಂಡೆ ಬಡಿಯುತ್ತಾನೆ, ಅವ ಮದ್ದಳೆ ಬಡಿಯುತ್ತಾನೆ, ನಿಜವಾಗಿ ಅದು ಬಡಿಯುವುದಲ್ಲ ಸ್ವ ಬಡಿಯುವುದು ಬಡಿಯುವುದಾದರೆ ಅದು ಉಳಿದಿತ್ತು. ಹಾಗೆ ಬಡದ್ರೆ ಒಳ್ಳೆ ತ್ರಾಣ ಇದ್ದು ಮದ್ದಳೆ ಬಡಿದ್ರೆ ಹರದೇ ಹೋಗಿ ಅದನ್ನು ನುಡಿಸುವಂತಹದ್ದು. ಆ ನುಡಿಸುವ ಆ ನವಿರು ಧ್ವನಿಗಳು ಅದರಿಂದ ಹೊರಡಿಸುವಂತಹದ್ದು. ಆ ಕಲೆ ಅದು ಅದು ಪ್ರತ್ಯೇಕವೇ ಆಗಿ ಸುಬ್ರಹ್ಮಣ್ಯ ಭಟ್ರಿಗೆ ಸಿದ್ಧಿಸಿದಂತಹ ಒಂದು ಪ್ರತಿಭೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಿಜವಾಗಿ ಅದು ನಮಗೊಂದು ಕೊರತೆ, ಅವರು ಇದ್ದರೆ ಅದರ ಸುಖವನ್ನು ಅನುಭವಿಸಿದ ಭಾಗವತರು ಮಾತ್ರ ಹೇಳಿಯಾರಷ್ಟೇ. ಅದೆಷ್ಟು ಅನುಕೂಲವಾಗಿ ಉಂಟು ಆ ಹಗುರ ಪೆಟ್ಟುಗಳು ಎನ್ನುವ ಹಾಗೆ ಅದರಲ್ಲಿ ಬರುವುದು. ಆ ಉರುಳಿಕೆಯಲ್ಲಿರುವಂತಹ ಸ್ಪಷ್ಟತೆ, ಸಣ್ಣ ಉರುಳಿಕೆ ಹಗುರ ಮಾತು ದಣಿಯ ಕಾಯುವುದಕ್ಕಿಲ್ಲ, ಆದರೂ ಅದು ಬಿಡಿ 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 ಬಿಡಿಯಾಗಿ ಕೇಳುವುದನ್ನು ಕೇಳುವುದರಲ್ಲಿರುವಂತಹ ಸೊಗಸೇ ಬೇರೆ. ಆ ಸೊಗಸು ಅವರು ಮೇಳದ ವ್ಯವಸಾಯವನ್ನು ನಿಲ್ಲಿಸಿದ ಮೇಲೆ ಅದು ಮತ್ತೆ ಕೇಳುವುದಕ್ಕಿಲ್ಲ, ಅದು ಬಹಳ ಬೇಗನೆ. ಆದರೆ ಅದಕ್ಕಿಂತ ಹೆಚ್ಚಿನ ಪ್ರಯೋಜನ ಆದದ್ದು ಅಷ್ಟೇ ಸಂಖ್ಯೆಯ ತಮ್ಮ ಪ್ರತಿರೂಪಗಳನ್ನು ನಿಲ್ಲಿಸಿ. ಗುರುವಾದವನು ತನ್ನ ಪ್ರತಿರೂಪವನ್ನು ತನ್ನ ಮುಂಭಾಗದಲ್ಲಿ ನಿಲ್ಲಿಸ್ತಾನಂತೆ, ಅದನ್ನು 1000 ಸಂಖ್ಯೆಯಲ್ಲಿ ನಿಲ್ಲಿಸಿದ್ದಾರೆ. ಎಲ್ಲರೂ ಕೂಡ ಆ ಕಲಾವಂತಿಕೆಯಲ್ಲಿ ಅವರನ್ನೇ ಸರಿಗಟ್ಟಬಲ್ಲವರು, ಆ ಮಟ್ಟಕ್ಕೆ ಅವರೆಲ್ಲ ಬೆಳೆದು ನಿಂತಿದ್ದಾರೆ.
ನಿಸ್ವಾರ್ಥವಾಗಿ ಅಂದರೆ ಆದಷ್ಟು ಹೆಚ್ಚು ಇವ ಕಲಿಬೇಕು ಎನ್ನುವ ಹಾಗೆ ಪ್ರೀತಿಯಿಂದ ಅವರು ಕಲಿಸುವ ಬಗೆಯೇ ಬೇಕು. ಯಾವತ್ತೂ ಸಿಡುಕಿಲ್ಲ, ಸಮಾಧಾನದಿಂದ ಬೇಕಾದಂತೆ. ಅವರ ಬಳಿಗೆ ನನ್ನ ಮಗನೂ ಕೂಡ ಮದ್ದಳೆ ಕಲಿಯಬೇಕು ಎನ್ನುವ ಉದ್ದೇಶದಿಂದ ಹೋಗಿದ್ದು. ಕುಳಾಯಿಯಲ್ಲಿ ಕ್ಲಾಸ್ ಆಗ್ತಾ ಇದ್ದಾರೆ, ಇಲ್ಲಿ ಕುಳಾಯಿಯಲ್ಲಿತ್ತು, ತಡಂಬೈಲಿನಲ್ಲಿ. ಆಮೇಲೆ ಅವರನ್ನು ವಾಸ್ತವ್ಯರೇ ಹೇಳ್ತಾರೆ, ಮೊದಲಿಗೆ ಕರೆದು ತಂದವರೇ ನಾವು ಈ ಕಡೆಗೆ ಅಂತ. ನಿಜವಾಗಿಯೂ ಹೌದದು. ಕೆನ್ನಗೋಳಿ ಅಂತ ಸ್ಥಳಕ್ಕೂ ಕೂಡ ಅವರು ಆ ಮೇಲೆ ಪ್ರವೇಶಿಸಿ ಮತ್ತೆ ತಾವೂರಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಕ್ಲಾಸುಗಳು, ನಮ್ಮ ಊರಲ್ಲಿಯೂ ಎಲ್ಲ ಕ್ಲಾಸುಗಳಿವೆ. ಮೂಡಿಗಿನಲ್ಲಿ ಮೊನ್ನೆ ಮೊನ್ನೆವರೆಗೂ ಇತ್ತು, ಈಗ ಏನೋ ಅವರಿಗೆ ಹೇಳಬೇಕದನ್ನು. ಎಷ್ಟು ಕಡೆಯಲ್ಲಿ ಕ್ಲಾಸ್ ಉಂಟು, ಹೇಗೆಲ್ಲ ನಡೆಯುತ್ತದೆ, ಇದು ಪ್ರತ್ಯೇಕವೇ ನಾವು ಹುಡುಕಿ ಮಾಹಿತಿಯನ್ನು ಕಲೆ ಹಾಕಬಹುದಾದಂತಹ ಒಂದು ವಿಷಯ. ಅವರ ಶಿಷ್ಯ ವರ್ಗ ಪ್ರತ್ಯೇಕವಾಗಿ ಬೆಳೆದು ನಿಂತವರು. ಈ ರೀತಿಯಲ್ಲಿ ಅಲ್ಲಿ ನಾವು 20 ವರ್ಷಕ್ಕವರು ವ್ಯವಸಾಯವನ್ನು ಮುಗಿಸಿದರು. ಮತ್ತೆ 40 ವರ್ಷಗಳ ಕಾಲ ಅವರು ತಮ್ಮ ಈ ತರಗತಿಗಳನ್ನು ನಡೆಸಿ ಶಿಷ್ಯರಿಗೆ ಯಕ್ಷಗಾನ ಶಿಕ್ಷಣವನ್ನು ಕೊಟ್ಟರು. ಅಲ್ಲಿವರೆಗೆ ಏನದು ಕೇವಲ ಔಪಚಾರಿಕವಾದಂತಹ ಶಿಕ್ಷಣ ಪದ್ಧತಿ ಯಕ್ಷಗಾನ ಕ್ಷೇತ್ರದಲ್ಲೇ ನಾವು ಕಂಡದ್ದಿಲ್ಲ. ಕುಣಿಯುವುದನ್ನಾದರೂ ಇನ್ನೊಬ್ಬನನ್ನು ನೋಡಿ ಅನುಸರಿಸಿ ಕಲಿಯುವಂತಹದ್ದು. ಬಾಲಪಾಠ ಚಂಡೆ ಮದ್ದಳೆಯಲ್ಲಿ ಉರುಳಿಕೆ ಇದನ್ನಷ್ಟು ಅಭ್ಯಾಸ ಮಾಡಿದರೆ ಮತ್ತೆ ಉಳಿದ ಕಲಾವಿದನನ್ನು ನೋಡಿ ಕೆಲವೊಮ್ಮೆ ಅವನಿಂದ ಆ ಬಾಯಿತಾಳವನ್ನು ಕೇಳಿ ಸ್ವಲ್ಪ ಸ್ವಲ್ಪವೇ ಅದನ್ನು ರೂಢಿಸಿಕೊಂಡು ಕಲಿಯಬೇಕಾದಂತಹ ಸ್ಥಿತಿ ಇತ್ತು. ಆದರೆ ಪ್ರತ್ಯೇಕವಾಗಿ ಅದೂ ಒಂದು ಅಧ್ಯಯನದ ವಿಷಯ, ಅದಕ್ಕೆ ಪ್ರತ್ಯೇಕವಾದಂತಹ ಕ್ಲಾಸುಗಳು. ಇದು ಆರಂಭವಾದದ್ದು ಧರ್ಮಸ್ಥಳದಲ್ಲಿ. ಆ ಧರ್ಮಸ್ಥಳದಲ್ಲಿ ಮೊದಲಿಗೆ ಕ್ಲಾಸು ಆರಂಭಿಸಿದವರು ಇವರ ತಂದೆಯವರು, ಮಾಪಾಡಿ ನಾರಾಯಣ ಭಾಗವತರು. ಅವರು ಮೇಳದ ಭಾಗವತರೇ ಆಗಿದ್ದರು. ಪರಂಪರೆಯಿಂದಲೇ ಅವರಿಗೆ ಬಂದಂತಹ ಕಲೆಯದು. ಅದು ಕೇವಲ ತಂದೆಯಿಂದ ಮಾತ್ರ ಅಲ್ಲ, ಆ ಮನೆತನ, ಪದ್ಯಾಣದ ಮನೆತನದೇ ಈ ಸಂಗೀತ, ಸಾಹಿತ್ಯ, ಯಕ್ಷಗಾನ ಇತ್ಯಾದಿಗಳಿಗೆ ಹಸನಾದಂತಹ ಒಂದು ಕ್ಷೇತ್ರ. ಅಲ್ಲಿಯಿಂದ ಬಂದಂತಹ ಮಾಪಾಡಿ ಸುಬ್ರಹ್ಮಣ್ಯ ಭಟ್ರಲ್ಲಿ ಆ ಕಲೆಯ ವಾಸನೆ ಇಲ್ಲ ಅಂತಂದರೆ ಅದು ಅಪೇಕ್ಷೆ, ಆಕ್ಷೇಪಕ್ಕೆ ಕಾರಣವಾಗುತ್ತದೆ. ಅದು ಉಂಟು ಎಂಬುದು ಅತ್ಯಂತ ಸಹಜ ವಿಚಾರ. ಹಾಗಾಗಿ ತನ್ನ ತಂದೆ ಏನು ಧರ್ಮಸ್ಥಳದಲ್ಲಿ ಮಾಡ್ತಾ ಇದ್ರು ಶಾಸ್ತ್ರೀಯವಾದಂತಹ ಶಿಕ್ಷಣ, ಅದನ್ನೊಂದು ವ್ಯವಸ್ಥಿತವಾಗಿ ಮಾಡ್ತಾ ಬಂದು ಹೀಗೂ ಮಾಡುವುದಕ್ಕಾಗುತ್ತದೆ ಎನ್ನುವುದನ್ನು ತೋರಿಸಿಕೊಟ್ಟವರು. ಆದರೆ ಆ ಕ್ಷೇತ್ರಕ್ಕೆ ಪ್ರವೇಶಿಸುವಾಗ ಅವರಿಗೆ ಇದ್ದಂತಹ ಧೈರ್ಯವನ್ನು ನಾವು ಮೆಚ್ಚಬೇಕು. ಮೇಳದ ವ್ಯವಸಾಯ ಬಿಟ್ಟರೆ ಮೇಳದಿಂದ ಬರುವ ಸಂಪಾದನೆ ಇಲ್ಲ. ಅದಷ್ಟನ್ನು ಕೂಡ ತಾನು ಮತ್ತೆ ಈ ಕ್ಲಾಸುಗಳನ್ನು ಮಾಡಿಯೇ ತುಂಬಿಸಿಕೊಳ್ಬೇಕು. ಅವರಿಗೇನು ಬಹಳ ದೊಡ್ಡ ಆಸ್ತಿ ಇಲ್ಲ, ಸಣ್ಣ ತೋಟ ಇದೆ, ಅಡಿಕೆ ತೆಂಗು ಇದೆಲ್ಲ. ಆದರೆ ಅದೇ ಸಾಕಾಗುವಷ್ಟಿಲ್ಲ. ಮಕ್ಕಳನ್ನು ಓದಿಸಬೇಕು, ಕುಟುಂಬ ನಿರ್ವಹಣೆ ಇದೆಲ್ಲ ಆಗಬೇಕು ಅಂತಂದರೆ, ಆದರೆ ಅವರ ಈ ಕ್ಲಾಸುಗಳನ್ನು ಮಾಡಿಯೇ ಅವರು ತಮ್ಮ ಕುಟುಂಬ ನಿರ್ವಹಣೆಗೂ ಬೇಕಾದಷ್ಟು ಸಂಪಾದನೆಯನ್ನು ಅದರಲ್ಲಿ ಕಂಡುಕೊಂಡದ್ದು ಅದೊಂದು ಅದ್ಭುತವೇ, ಅದೊಂದು ವಿಶೇಷ. ಅದವರಿಗೆ ಇರುವಂತಹ ವಿಶೇಷ ದೈವಾನುಗ್ರಹ ಇಲ್ಲ. ಅವರಲ್ಲಿರುವಂತಹ ಕಲಾಶಕ್ತಿಯನ್ನು ಗುರುತಿಸಿ ಅವರಿಗೆ ಆ ಕಲಾ ಮಾತೆ ಕೊಟ್ಟಂತಹ ವರ. ಹಾಗಾಗಿ ಅವರಿಗೆ ಯಾವ ಸಮಸ್ಯೆಯೂ ಇಲ್ಲ. ಆ ಬಗೆಯಲ್ಲಿ ಅವರ ಶಿಷ್ಯರೇ ಅಷ್ಟು ಪ್ರೀತಿಯಿಂದ ಅವರನ್ನು ನೋಡಿಕೊಳ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಆಯಿತು. ಒಂದು ದಿವಸ ಉಡುಪಿಯಲ್ಲಿ ಕಾಣುತ್ತದೆ ಕಲಾರಂಗದ ಕಾರ್ಯಕ್ರಮವು ಅಥವಾ ಇನ್ನೊಂದು, ಆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅವರನ್ನು ಅಲ್ಲಿಗೆ ಕರೆಯಿಸಿದ್ದು. ಬಹುಶಃ ಅವರಿಗೆ ಸನ್ಮಾನ ಇತ್ತು ಏನೋ, ಅಷ್ಟು ಸರಿಯಾಗಿ ನನಗೆ ನೆನಪಿಲ್ಲ. ಅವರನ್ನು ಅಲ್ಲಿಯವರೆಗೆ ಕರ್ಕೊಂಡು ಬಂದದ್ದು ಅವರ ಒಬ್ಬ ಶಿಷ್ಯ. ಆ ಶಿಷ್ಯನೂ ಕೂಡ ಅವನ ಮನೆ ಇರುವುದು ಮಂಗಲ ಪದವಿನಲ್ಲಿ, ವಿಟ್ಲದಿಂದ ಸ್ವಲ್ಪ ಈಚೆ. ಇವರನ್ನು ಮಿತ್ನಡ್ಕದಿಂದ ಕರ್ಕೊಂಡು ಬರಬೇಕು. ತನ್ನ ಮಂಗಲ ಪದವಿನಿಂದ ಮಿತ್ನಡ್ಕಕ್ಕೆ ಹೋಗಿ ಇವರನ್ನು ಕಾರಿನಲ್ಲಿ ಕುಳ್ಳಿರಿಸಿ ಅವರನ್ನು ಉಡುಪಿಯವರಿಗೆ ಕರೆದುಕೊಂಡು ಬಂದು ಅಲ್ಲಿ ಕಾರ್ಯಕ್ರಮ ಆದ ಮೇಲೆ ಮತ್ತೆ ಮನೆಗೆ ಬಿಟ್ಟು ಆಮೇಲೆ ಬರಬೇಕು. ಅದೇ ಕಾರಿನಲ್ಲಿ ಇವರ ಜೊತೆ ನಾನು ಕೂಡ ಮಂಗಳೂರುವರೆಗೆ ಬಂದೆ. ಆದ್ದರಿಂದ ಆ ದಾರಿಯಲ್ಲಿ ಅವರ ಜೊತೆಗೂ ಕೂಡ ಸಂಭಾಷಣೆಯನ್ನು ಮಾಡುವುದಕ್ಕಾಯಿತು. ಅವರು ಏನು ಯಾರು ತಿಳಿಯುವುದಕ್ಕಾಯಿತು. ಇದು ಇವರ ಕ್ಲಾಸಿನ ವೈಖರಿ ಮತ್ತು ಇವರು ಗಳಿಸಿದಂತಹ ಶಿಷ್ಯ ಪ್ರೀತಿ. ನಾನು ಒಬ್ಬ ಶಿಕ್ಷಕನೇ, ವಾಸ್ತವ್ಯ ಎಸ್ ಎನ್ ಭಟ್ರು. ಅದೇ ರೀತಿ ಕ್ಷೇತ್ರ ಇನ್ನೊಂದಾದರೂ ವ್ಯವಸಾಯ ವ್ಯವಹಾರ ಅದುವೇ, ಗುರು ಶಿಷ್ಯ ಸಂಬಂಧ ಅದು ಎಷ್ಟು ಆತ್ಮೀಯವಾದದ್ದು. ಒಳ್ಳೆಯ ಒಬ್ಬ ಗುರುವಿದ್ರೆ ನಿಸ್ವಾರ್ಥ ಭಾವದಿಂದ ತಾನು ಕಲಿಸಬೇಕಾದನ್ನು ಮಕ್ಕಳಿಗೆ ಕಲಿಸಿದರೆ ಆ ಮಕ್ಕಳು ಎಷ್ಟು ಪ್ರೀತಿಸ್ತಾರೆ ಎನ್ನುವುದನ್ನು ಅನುಭವಿಸಿದ ಗುರುವಿಗೆ ಮಾತ್ರ ಅದು ಗೊತ್ತು. ಅದನ್ನು ಅವರೂ ಅನುಭವಿಸಿದ್ದಾರೆ. ಅಂದರೆ ಆ ಬಗೆಯಲ್ಲಿ ಅವರು
ತಮ್ಮ ಯಕ್ಷಗಾನದ ಬಾಣ ಪ್ರವಚನಗಳನ್ನು ಮಾಡಿದವರು. ಅಂತಹ ಒಬ್ಬ ಮೇರು ಕಲಾವಿದನನ್ನು ಈ ಹೊತ್ತು ನಾವು ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಹಲವು ಕಡೆಗಳಲ್ಲಿಯೂ ಆಗಿದೆ ಸನ್ಮಾನ, ಆಗಬೇಕಾದ್ದೇ ಇನ್ನೂ ಕೂಡ ಎಲ್ಲ ಕಡೆಯೂ ಗುರುತಿಸಬೇಕಾದವರು, ಬಹಳ ದೊಡ್ಡ ಮಟ್ಟದಲ್ಲಿಯೂ ಗುರುತಿಸಲಿಕ್ಕೆ ಯೋಗ್ಯತೆ ಇರುವಂತಹ ಓರ್ವ ವ್ಯಕ್ತಿತ್ವ ಶ್ರೀಮಾನ್ ಸುಬ್ರಹ್ಮಣ್ಯ ಭಟ್ರದು. ಆದರೆ ನಾವು ನಮ್ಮದೇ ಮಟ್ಟದಲ್ಲಿ ಪ್ರೀತಿಯಿಂದ ನಮಗೆ ಅನುಕೂಲವಾದ ಕರೆಯಿಸಿಕೊಳ್ತೇವೆ. ದುರ್ಗಾಂಬಾ ಮಹಿಳಾ ಮಂಡಳಿಯವರು ಈ ದಿವಸ ಇಲ್ಲಿಗೆ ಕರೆಯಿಸಿದ್ದಾರೆ. ಒಳ್ಳೆಯ ಕೆಲಸವನ್ನು ದುರ್ಗಾಂಬಾ ಮಹಿಳಾ ಮಂಡಳಿಯು ಕೂಡ ಈ ಕೆಳಗಿನ ವರ್ಷಗಳಲ್ಲಿ ಮಾಡ್ತಾ ಬರ್ತಾ ಇದೆ. ಅದು ಏನು ಸುಯೋಗವೋ, ಈ ವಯಸ್ಸಿನಲ್ಲಿಯೂ ಕೂಡ 24 ಯುವಕನಂತೆ ವ್ಯವಹರಿಸುವಂತಹ ವಾಸ್ತವ್ಯರಾಗಿ ನಿರ್ದೇಶಕರಾಗಿ ಸಿಕ್ಕಿದ್ದಾರೆ. ಆಮೇಲೆ ಸುಲೋಚನಕ್ಕೆ ಹೇಳ್ತಾರೆ, ಅದು ನನಗೂ ಖಂಡಿತ ಒಳ್ಳೆ ಕ್ಯಾಪ್ಸುಲ್ ಅದು ಅಂತ, ಈ ಮಹಿಳಾ ಮಂಡಳಿಗಳನ್ನು ಮಾಡುವವರಿಗೆ. ಯಾಕಂದರೆ ಮಹಿಳೆಯರು ಸಾಮಾನ್ಯವಾಗಿ ವಯಸ್ಸು ಹೆಚ್ಚಾದ್ದನ್ನು ಅದನ್ನು ಹೇಳಿಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ, ವಯಸ್ಸು ಗೊತ್ತಾಗಬಾರದು ಎನ್ನುವ ಹಾಗೆ. ಅವರು ಹೇಳ್ತಾರೆ, ಈ ಯಕ್ಷಗಾನ ಬಂದರೆ ತಾಳಮದ್ದಳೆಗಳನ್ನು ಮಾಡ್ತಾ ಇದ್ದರೆ ನಮಗೆ ವಯಸ್ಸಾದದ್ದೇ ಗೊತ್ತಾಗುವುದಿಲ್ಲ, ನಾವು ಎಳೆಯವರಾಗಿ ಬಿಡ್ತೇವೆ ಅಂತ. ಪಾತ್ರ ವಹಿಸಿ ಕೆಳಗಿಳಿಯುವಾಗಿ ಕೇಳ್ತಾರಂತೆ, ನಿಮಗೆ ವಯಸ್ಸು ಎಷ್ಟು ಅಂದರೆ ತುಂಬ ಯಂಗ್ ಕಾಣುತ್ತೀರಿ ಎನ್ನುವುದರ್ಥ, ವಯಸ್ಸು ತಿಳಿಯುವಂಥದ್ದವರ ಉದ್ದೇಶ ಅಲ್ಲ. ಹಾಗಾದರೆ ಇದೊಂದು ಒಳ್ಳೆಯ ಕ್ಯಾಪ್ಸೂಲ್ ಉಳಿದವರಿಗೆಲ್ಲ. ಬಹಳ ಮಂದಿ ಮಹಿಳೆಯರು ಯಕ್ಷಗಾನಕ್ಕೆ ಬಂದರೆ ಅವರಿಗೆ ಆದಂತಹ ವಯಸ್ಸು ಉಳಿದವರಿಗೆ ಕಾಣದೇ ಇದ್ದೀತು, ಅಂದರೆ ಎವರ್ ಯಂಗ್ ಆಗಿ ಉಳಿಯುವುದಕ್ಕೆ ಇದು ಒಳ್ಳೆಯ ಒಂದು ಮಾಧ್ಯಮ ಈ ಯಕ್ಷಗಾನ ಎನ್ನುವುದನ್ನು ಅವರು ಒಪ್ಪಿಕೊಂಡಿದ್ದಾರೆ. ನಾವು ಎಲ್ಲ ಅದನ್ನೇ ಹೇಳ್ತಾ ಇರುವವರು. ಅದು ಇರುವುದರಿಂದ ಎಸ್ ಎಂ ಭಟ್ರು ಅಲ್ಲಿ ಮಾತನಾಡ್ತಾ ಇದ್ರು, ನಾಡ್ದು ಆಗಸ್ಟ್ನಲ್ಲಿ ರಿಟೈರ್ಮೆಂಟ್ ಅಂತೆ. ರಿಟೈರ್ಮೆಂಟ್ ಆದಮೇಲೆ ಏನು ಇದೇ ಮುಟ್ಟಲ್ಲ, ನಮಗಿದೇ ಸಾಕಾಗುತ್ತದೆ. ಯಕ್ಷಗಾನದ ಈ ಹವ್ಯಾಸ ಇರುವುದರಿಂದ ನಮಗೆ ಯಾವ ಹೆದರಿಕೆಯೂ ಇಲ್ಲ, ಅದರಲ್ಲೇ ತೊಡಗಿಸಿಕೊಂಡು ನಮ್ಮ ಯೌವನವನ್ನು ಇನ್ನೂ ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ ಅಂತ ಹೇಳ್ತಾ, ಹಿರಿಯರು ನನಗೆ ಒಂದು 3-4 ವರ್ಷಕ್ಕೆ ದೊಡ್ಡವರು ಆತ್ಮೀಯರಾದಂತಹ ಸುಬ್ರಹ್ಮಣ್ಯ ಭಟ್ರಿಗೆ ಈ ಹೊತ್ತು ಅವರನ್ನು ಸನ್ಮಾನಿಸುವಂತಹ ಬಗೆಯಲ್ಲಿ ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅವರು ಕೂಡ ಅಷ್ಟೇ ಸಮಾಧಾನದಿಂದ ಪ್ರೀತಿಯಿಂದ ಈ ಕೆಲಸವನ್ನು ಮಾಡ್ತಾ ಇರುವುದರಿಂದ ಸುಲೋಚನಕ್ಕೆ ಹೇಳಿದ ಹಾಗೆ ವಯಸ್ಸಾದವರಿಗೂ ಗೊತ್ತಾಗುವುದಿಲ್ಲ. ಈಗ ನನಗಿಂತ ಎಳೆದು ಕಾಣುತ್ತಿರುವವರು ಅವರ ಕುಟ್ಟು ಕೂಡ ಅದುವೇ ಅಂತ ನಾನು ಈ ಸಂದರ್ಭದಲ್ಲಿ ತಿಳ್ಕೊಳ್ತೇನೆ. ಇನ್ನಷ್ಟು ಕಾಲ ಅವರು ಹೀಗೆ ಇದ್ದು ಇನ್ನಷ್ಟು ಮಂದಿ ಶಿಷ್ಯರನ್ನು ಈ ರೀತಿಯಲ್ಲಿ ಬೆಳೆಯಿಸಿ ಯಕ್ಷಗಾನ ಕ್ಷೇತ್ರಕ್ಕೆ ಕೊಡುಗೆಯಾಗಿ ಕೊಡಲಿ. ಯಥಾರ್ಥಕ್ಕೂ ದ್ರೋಣಾಚಾರ್ಯ ಅಂತ ಏನು ಅವರಿಗೆ ಬಿರುದು ಕೊಟ್ಟರು ಅನ್ನೋ ವಾಸ್ತವರಾಯರು ಅದು ಸಾರ್ಥಕವಾಗಲಿ ಅಂತ ಶ್ರೀದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ 4 ಮಾತುಗಳನ್ನು ಮಾಡ್ತೇನೆ.